ಈಗ ದೇವೇಗೌಡರು ಕುಟುಂಬದಿಂದ ಹೊರ ಹಾಕುವಂತ ಮಾತನಾಡಿದ್ದಾರೆ, ಪ್ರಜ್ವಲ್ ರೇವಣ್ಣನ ಕುಟುಂಬದಿಂದ ದೂರ ಮಾಡಬೇಕಾಗ್ತದೆ ಅಂತ. ಈಗಲೂ ಮಾತು ಕೇಳಿಲ್ಲ ಅಂದ್ರೆ ಇವ್ರಿಗೆ ಗೊತ್ತಿಲ್ಲದೆ ಹೊರಟೋದ್ರೆ ಅವರು ಪ್ರಜ್ವಲ್ ರೇವಣ್ಣ ಮನೆಯವ್ರಿಗೆ ಯಾರಿಗೂ ಹೇಳದೆ ಹೊರಟೋಗಿದ್ದಾನ ಹೇಳಪ್ಪ ನೀವು. ಅದು ಸ್ಪಷ್ಟಪಡಿಸೋದು ನಮ್ಮ ಸಂಪರ್ಕದಲ್ಲಿಲ್ಲ, ಯಾರ ಸಂಪರ್ಕದಲ್ಲೂ ಇಲ್ಲ ಅಂತ. ಕುಮಾರಸ್ವಾಮಿ ಅಂತ ನಮ್ಮ ಮುಂಚೆ ಅಂತ ಅವ್ರು ನಮ್ಮ ಸಂಪರ್ಕದಲ್ಲಿ ಇರಲಿಲ್ಲ, ಸಂಸದನಾಗಿದ್ದಲ್ಲೂ ಇರಲಿಲ್ಲ, ವಿದೇಶಕ್ಕೆ ಹೋದಾಗ ನನ್ನ ಜೊತೆ ಇರ್ತಾನ ಅಂತ ಪ್ರಶ್ನೆ ಕೇಳ್ತಾರೆ ಅವ್ರು. ಮತ್ತೆ ಪ್ರಚಾರ ಮಾಡಕ್ಕೆ ಹೋಗಿ ಇವ್ರು ನನ್ನ ಮಗ ಅಂತ ತಿಳ್ಕೊಳ್ಳಿ ಅಂತ ಹೇಳಿದ್ದು ಆಗ ಸಂಪರ್ಕ ಅಲ್ವ ಅದು. ಪ್ರಚಾರಕ್ಕೆ ಹೋಗಿ ರೇವಣ್ಣನ ಮಗನಲ್ಲ ಇವ ನನ್ನ ಮಗ ಅಂತ ತಿಳ್ಕೊಳ್ಳಿ ಅಂತ ಹೇಳೋದು ಸಂಪರ್ಕನೋ ಸಂಪರ್ಕ ಅಲ್ವ. ನಿಮ್ಗೇನ ಅನ್ಸುತ್ತೆ ಹೇಳಪ್ಪ, ನೀವು ಬರೆಯೋದಿಲ್ಲ ಅದೇ ಬಂದಿರೋ ತಾಪತ್ರ. ಇದು ಕೂಡ ಹಳ್ಳ ಹಿಡಿಯುತ್ತೆ ಅಂತ ಕುಮಾರಸ್ವಾಮಿ ಅವರು ಹೇಳೋದು ಸರ್. ತಾತ್ವಿಕ ಅಂತ್ಯಕ್ಕೆ ಹೋಗಿಲ್ಲ ಅಂತ ಹೋಗಲ್ಲ. ಈಗ ನಾವು ಯು ಗಾಟ್ ಆಲ್ ದಿ ಕಾನ್ಫಿಡೆನ್ಸ್ ಇನ್ ಎಸ್ ಐ ಟಿ. ಕುಮಾರಸ್ವಾಮಿ ಕಾಲದಲ್ಲಿ ಗೊತ್ತಿಲ್ಲ ನನಗೆ, ಒಂದು ಕೊಟ್ಟೇ ಇಲ್ಲ ಅಂದ್ರು ಸರ್ ಅವರು. ನಾವು ಒಂದು ಕೊಟ್ಟಿಲ್ಲ ನನ್ನ ಕಾಲದಲ್ಲಿ ಅಂದ್ರೆ ನಾವು ಕೊಡಬಾರ್ದಾಗಿತ್ತು ಅವ್ರು ಹೇಳಿದ್ರೆ. ಎಸ್ ಐ ಟಿ ನನ್ನ ಕಾಲದಲ್ಲಿ ಒಂದು ಕೊಟ್ಟಿಲ್ಲ ನಾನು. ಅನೇಕ ಎಸ್ ಐ ಟಿಗಳಾಗಿದ್ದಾವೆ ಕುಮಾರಸ್ವಾಮಿ ಕಾಲದಲ್ಲಿ, ನನಗೆ ಗೊತ್ತಿಲ್ಲ. ಈಗ ವಿಚಾರಣೆ ಮಾಡಬೇಕು, ವಿಚಾರ ಮಾಡಿ ಎಸ್ ಐ ಟಿ ಮಾಡೋದು ಯಾಕಪ್ಪ ಅಂತಂದರೆ ವಿಶೇಷ ತನಿಖಾ ತಂಡ ರಚನೆ ಮಾಡೋದು. ತನಿಖೆ ಪೊಲೀಸ್ನವ್ರು ಅದೇ ಪೊಲೀಸ್ನವ್ರು ಮಾಡ್ತಾರೆ, ಇದಕ್ಕೆ ಕಾನ್ಸಂಟ್ರೇಟ್ ಮಾಡಲಿಕ್ಕೋಸ್ಕರ ವಿಶೇಷ ತನಿಖಾ ತಂಡ ಮಾಡ. ಸರಿ, ಕಾವೇರಿ ನದಿ ಮಲಿನ ಆಗ್ತಾ ಇದೆ ಅಂತೇಳಿ ಮಂಡ್ಯ ಜಿಲ್ಲಾಡಳಿತ ಒಂದು ಪತ್ರನ ಬರೆದಿದೆ. ಕಾವೇರಿ ನದಿ ಮಲಿನ ಆಗ್ತಾ ಇದೆ ಅಂತೇಳಿ ಫ್ಯಾಕ್ಟರಿಗಳಿಂದ ನೀರು ಬಿಡೋದು, ಕೆಮಿಕಲ್ ನೀರು ಬಿಡುವಂಥದ್ದು, ಅಂಥವ್ರ ಕ್ರಮಕ್ಕೆ ನಾವು ನದಿಗಳು ಎಲ್ಲ ಕಡೆ ಕೈಗಾರಿಕೆಗಳು ಬಂದಿರೋದ್ರಿಂದ ಕೆಲವು ಕಡೆ ಕೈಗಾರಿಕೆಯಿಂದ ನೀರು ಬರ್ತದಲ್ಲ ಅದು ಮಲಿನ ಆಗೋ ಸಾಧ್ಯತೆ ಇರ್ತದೆ.